ಪಾಲಿಕೆ ನಿರ್ಲಕ್ಷ್ಯ, ಜನರ ಉಡಾಫೆತನ. ಸಿಲಿಕಾನ್ ಸಿಟಿಯನ್ನ ಅಕ್ಷರಶಃ ನಲುಗಿಸುತ್ತಿದೆ. ಅಂದವಾಗಿ ಸ್ವಚ್ಛವಾಗಿರಬೇಕಿದ್ದ ಸಿಲಿಕಾನ್ ಸಿಟಿ ಕಸದ ಸಾಮ್ರಾಜ್ಯವಾಗಿದೆ. ಜನರು ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ನಾಮಕರಣ ಕೂಡ ಮಾಡ್ತಿದ್ದಾರೆ. ಈಗ ಇದು ಮತ್ತೊಮ್ಮೆ ಮಾನ ಹರಾಜಾಗುವಂತೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಕಸಕ್ಕೆ ಹೆಸರುವಾಸಿ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ಕರೆಯುವ ಬದಲು ಸದ್ಯಕ್ಕೆ ಗಾರ್ಬೇಜ್ ಸಿಟಿ ಅಥವಾ ಕಸದ ನಗರ ಅನ್ನುವಂತಹ ಕುಖ್ಯಾತಿಗೆ ಒಳಗಾಗ್ತಿದೆ. ಇದಕ್ಕೆ ಕಾರಣ ಸಿಟಿಯ ಗಲ್ಲಿ ಗಲ್ಲಿಯಲ್ಲಿ ಕೂಡ ಕಸದ ರಾಶಿ ಇರುವಂತದ್ದು. ಬೆಂಗಳೂರು ಎಲ್ರಿಗೂ ಅನ್ನ ಕೊಡುವ ಊರು. ಇಲ್ಲಿ ಅದೆಷ್ಟು ಜನ ಬದುಕಿನ ಭರವಸೆ ಪಡೆದವರು, ಬದುಕಿನ ಅಸ್ತಿತ್ವ ಕಳೆದುಕೊಂಡವರು ಇದ್ದಾರೆ. ಸಿಟಿಯನ್ನ ಅಭಿವೃದ್ಧಿ ಮಾಡೋ ಪಾಲಿಕೆ ಮಾತ್ರ ಸಿಟಿಯ ಅಸ್ತಿತ್ವವನ್ನ ನಾಶ ಮಾಡೋ ಕೆಲಸ ಮಾಡ್ತಿದೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ, ಜನರ ಸಾಮಾಜಿಕ ಪ್ರಜ್ಞೆ ಕೊರತೆಯಿಂದ ಸಿಟಿಯ ಗಲ್ಲಿ ಗಲ್ಲಿಯೂ ಕೂಡ ಇವಾಗ ಸಂಪೂರ್ಣ ಕಸಮಯವಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಓಡಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬ್ರ್ಯಾಂಡ್ ಮಾಡೋದಿರಲಿ, ಇರೋ ಬ್ರ್ಯಾಂಡ್ಗೆ ಕುತ್ತು ಬರೋ ಲಕ್ಷಣ ಗೋಚರಿಸ್ತಿವೆ. ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಎಕ್ಸ್ ಬಳಕೆದಾರ ವಿಶ್ವನಾಥ್ ನಾಗರಾಜ್ ಅವರ ಪೋಸ್ಟನ್ನು ಮರು ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ನಲ್ಲಿ ಔಟರ್ ರಿಂಗ್ ರೋಡ್, ಭದ್ರಪ್ಪ ಲೇಔಟ್, ನಾಗಶೆಟ್ಟಿಹಳ್ಳಿ ರಸ್ತೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರೋ ಕಸಗಳ ಕುರಿತಾಗಿದೆ. ಪಾಲಿಕೆ ಅಧಿಕಾರಿಗಳ ಕಾರ್ಯವೈಖರಿ ಕುರಿತಾಗಿ ಮಜುಂದಾರ್ ಶಾ ಅಸಮಾಧಾನ ಹೊರಹಾಕಿದ್ದಾರೆ. ಇದನ್ನು ನೋಡಿದ್ದ ನೆಟಿಗರು ಡೆಂಗಿ ಔಟ್ ಬ್ರೇಕ್ ಆದರೆ ಯಾರು ಹೊಣೆ ಅಂತ ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಯಾವಾಗಲೂ ಇದೇ ಪರಿಸ್ಥಿತಿ, ಕಸ ಕಡ್ಡಿ ಅಂತೂ ವಿಪರೀತವಾಗಿ ತುಂಬಿರ್ತಾರೆ ಇಲ್ಲಿ. ಇದಕ್ಕೆ ಯಾರೂ ಸಂಬಂಧಪಟ್ಟ ಇಲಾಖೆಯವರು ಯಾರೂ ಗಮನ ವಹಿಸ್ತಾ ಇರಲಿಲ್ಲ. ಇದು ಸಾರ್ವಜನಿಕರಿಗಂತೂ ಸಿಕ್ಕಾಪಟ್ಟೆ ತರಣವಾಗಿದೆ. ಇಷ್ಟು ಮಾತ್ರ ನಾನು ಹೇಳ್ಬೋದೆ. ಸಂಬಂಧಪಟ್ಟ ಇಲಾಖೆ BBMPನವರು ಇದನ್ನು ಆದಷ್ಟು ಬೇಗ ವಿಮುಕ್ತಿಗೊಳಿಸಿದ್ರೆ ಎಲ್ರಿಗೂ ಒಳ್ಳೆಯದು. ಜನನೇ ತಂದಾಗ್ತಾರ ಅಂತ ಗೊತ್ತಾಗಲಿ, ಯಾವ ಟೈಮಲ್ಲಿ ತಂದಾಗ್ತಾರೆ ಅಂತ ನೀನು ಬೇರೆಯವ್ರು ತಂದಾಗ್ತಾರ, ಈ ಕಸ ಇಲ್ಲಿ ಅಂಗಡಿಗಳಾರು ತಂದಾಗ್ತಾರೆ, ಎಲ್ಲ ಇದು ಮಾಡಾರ ಅವರೇನೆ. ಇಲ್ಲಿ ಒಬ್ರು ತುತ್ತಾರೆ, ಸೆಕ್ಯೂರಿಟಿ ಥರ ಒಬ್ರು ಇದ್ರೆ ಅವ್ರು ಯಾರ ಟೈಮಲ್ಲಿ ಯಾವ ತಂದಾಗ್ತಾರೆ ಅಂತ ಗೊತ್ತಾದ್ರೆ ಅವಾಗ ಅವರು ಇದು ಮಾಡಿ ಆಗ್ತಾ ಇರ್ತಾರೆ. ಇದು ಈ ರೋಡಲ್ಲಿ ಯಾವಾಗಲೂ ನೋಡಲ್ಲ, ಹಿಂದೆ ಬಿಡ್ತೇಯಿಂದ ಇಲ್ಲಿ ಗಂಟ ಫುಲ್ ಇದೇ ಥರನೇ ಯಾವಾಗಲೂ ಹಾಕಿರ್ತದೆ. ತಿಂಗಳಗಟ್ಟಲೆ ನೋಡ್ತಾ ಇದ್ದೀವಿ, ಬಂದು ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಸ್ಕೂಟ್ರ್ನಾಗ ಬರ್ತಾರೆ, ಹಾಕ್ಬಿಡ್ತಾರೆ, ಹೋಗ್ಬಿಡ್ತಾರೆ. ನಡ್ಕೊಂಡು ಹೋಗೋರು ಯಾರು ಹಾಕಲ್ಲ. ವಾಸನೆ ಬರ್ತಿದೆ ರೋಡ್, ರೋಡ್ನಾಗ ಫುಲ್ ಅಲ್ಲಿಂದ ಹಾಕಿರ್ತಾರೆ, ಈ ಕಡೆನೂ ಹಾಕ್ತಾರೆ, ಯಾರು ಕೇಳೋರಿಲ್ಲ. ಒಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಜನ ಉಡಾಫೆ ಧೋರಣೆಯಿಂದ ಸಿಟಿ ತನ್ನ ಅಂದವನ್ನು ಕಳೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಮಾನಾರಾಜಾಗ್ತಿದೆ. ಬೆಂಗಳೂರು ಈ ಹಿಂದೆ ಸುಂದರವಾಗಿತ್ತು, ಈಗ ಈ ತರ ಆಗಿದೆ. ಅದಕ್ಕೆ ಕಾರಣ ನಾವೇ. ಸೊ ರೆಸ್ಪಾನ್ಸಿಬಲ್ ಸಿಟಿಸನ್ ಮಾಡಬೇಕಾಗಿರುವಂತದ್ದು ರೆಸ್ಪಾನ್ಸಿಬಲ್ ಡ್ಯೂಟಿ ಏನಂತ ಹೇಳಿದ್ರೆ, ಒಣಕಸ ಮತ್ತೆ ಹಸಿ ಕಸ ಅಂತ ಸೆಗ್ರಿಗೇಟ್ ಮಾಡಿ ಬರುವಂತ ಪೌರ ಕಾರ್ಮಿಕರಲ್ಲಿ ನೀವು ವಾಹನಗಳಲ್ಲಿ ಹಾಕಿದ್ರೆ ಬೀದಿಗಳಲ್ಲಿ ಹಾಕೋದು ತಪ್ಪುತ್ತೆ. ಬೀದಿಗಳಲ್ಲಿ ಈ ತರ ಬೀಳೋದು ತಪ್ಪಿದ್ರೆ ನಗರದ ರಸ್ತೆಗಳು ಕೂಡ ಸ್ವಚ್ಛವಾಗಿ ಸುಂದರವಾಗಿ ಉಸಿರಾಡೋ ತರ ಇರುತ್ತೆ. ರಂಜನ್ಶಿಲಾಲ್, News18, ಬೆಂಗಳೂರು. ಜೂನ್ ಆರಂಭದಿಂದ ಬೆಂಗಳೂರಲ್ಲಿ ಮುಂಗಾರು ಶುರುವಾಗುವ ನಿರೀಕ್ಷೆ ಇದೆ. ಈ ಬಾರಿಯೂ BBMP ಪ್ರವಾಹ ಉಂಟಾಗಬಹುದಾದ ಜಾಗಗಳನ್ನ ಗುರುತು ಮಾಡಿದೆ. ಹಾಗಾದ್ರೆ ಬೆಂಗಳೂರಿನ ಎಲ್ಲೆಲ್ಲಿ ನೆರೆ ಭೀತಿ ಇದೆ, ಇದಕ್ಕೆ BBMP ತಡೆಗಟ್ಟಿರುವಂತಹ ಕ್ರಮ ಏನು, ಇಲ್ಲಿದೆ ನೋಡಿ. ಈ ಬಾರಿಯೂ ಬೆಂಗಳೂರಿಗೆ ನೆರೆ ಕಂಟಕ ಫಿಕ್ಸ್. ಸಿಲಿಕಾನ್ ಸಿಟಿಯಲ್ಲಿವೆ 198 ಡೇಂಜರ್ ಸ್ಪಾಟ್. ಕಳೆದ ವರ್ಷ ಸುರಿದ ಭಾರೀ ಮಳೆಯಿಂದ ಬೆಂಗಳೂರಿನ ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾರ್ಡನ್ ಸಿಟಿಯ ಮಾನ ಹರಾಜಾಗುವಂತೆ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವ BBMP ಈ ಬಾರಿ ಪ್ರವಾಹ ಪರಿಸ್ಥಿತಿ ತಡೆಯಲು ಈಗಿನಿಂದಲೇ ತಯಾರಿ ಆರಂಭಿಸಿದೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರವೇಶ ಕಾಣುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲೆಲ್ಲಿ ನೆರೆಯಾಗುವ ಸಾಧ್ಯತೆ ಇದೆ ಅನ್ನುವ ನಿಟ್ಟಿನಲ್ಲಿ ನಗರದ ಡೇಂಜರ್ ಸ್ಪಾಟ್ಗಳನ್ನು ಗುರುತಿಸಿ ಅಗತ್ಯ ಕ್ರಮಕ್ಕೆ ಸೂಚಿಸಿದೆ ಪಾಲಿಕೆ. ನಗರದಲ್ಲಿ 198 ರೈನ್ ಡೇಂಜರ್ ಸ್ಪಾಟ್ಗಳಿವೆಯಂತೆ. 196 ಸಚ್ ಪಾಯಿಂಟ್ಸ್ ಇದ್ದವು, ಕಡೆಗೆ ಟೆಕಿಲ್ ಆಗಿಲ್ಲ. ನಾವು ಟೆಕಿಲ್ ಆಗಿಲ್ಲ ಅಂತ ಹೇಳ್ತಾ ಇರೋದು ಶಾಶ್ವತವಾಗಿ ಪರಿಹಾರ ಆಗಿಲ್ಲ. ಈಗ ತಾತ್ಕಾಲಿಕವಾದ ಪರಿಹಾರ ಮಾತ್ರ ಈಗ ಕೊಡ್ಲಿಕ್ಕೆ ಬರ್ತದೆ. ಕೆಲವು ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿ ಖಾಯಂ JCB ಇಟ್ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೇವೆ. ಕೆಲವು ಕಡೆಗೆ ಪಂಪ್ ಇಟ್ಬಿಟ್ಟು ಅಲ್ಲಿಂದ ಪಂಪ್ ಔಟ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಮಹದೇವಪುರ, ಬೊಮ್ಮನಹಳ್ಳಿ, RR ನಗರ ಸೇರಿದಂತೆ 67 ಜಾಗಗಳಲ್ಲಿ ಈಗಾಗಲೇ ತಾತ್ಕಾಲಿಕ ಕ್ರಮಕ್ಕೆ ಪಾಲಿಕೆ ಕ್ರಮ ತೆಗೆದುಕೊಂಡಿದೆ. ಇದರ ಜೊತೆಗೆ ರಾಜಕಾಲುವೆಗಳಿಗೆ ಸೆನ್ಸಾರ್ ಅಳವಡಿಕೆ ಮಾಡಲಾಗಿದೆ. ಆದರೆ ಪ್ರವಾಹ ಭೀತಿ ಇಲ್ಲದಿದ್ರೂ ಕೆಲವು ಕಡೆಗಳಲ್ಲಿ ಪಾಲಿಕೆ ಕ್ರಮ ಕೈಗೊಂಡಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ.
ಇಲ್ಲಿ ಚಾನಲ್ ದೊಡ್ಡದಿದೆ, ಇಲ್ಲಿ ಯಾವುದು ಇಲ್ಲ. ಮಾಡೋ ಹಾಗಿದ್ರೆ ಶನೇಶ್ವರ ಇದಿದೆ, ಗಾಳಿ ಅಂಜನೇನ ದೇವಸ್ಥಾನ ಇದೆ ಹಳೆಗುಡ್ದಳ್ಳಿ, ಅಲ್ಲಿ ಮಾಡ್ಲಿ, ವರ್ಕ್ ಆಗತ್ತೆ. ಸರ್, ಬಿಲ್ಲಿಗೋಸ್ಕರ ಈ ತರ ಇಲ್ಲಿ ಸೆನ್ಸರ್ ಯೂಸ್ ಮಾಡ್ತಿದಾರಲ್ಲ, ಇದು ತಪ್ಪಿದೆ. ಬಿಬಿಎಂಪಿ ಅವರು ಸಿಸಿ ಕ್ಯಾಮ್ರಾ ಯೂಸ್ ಮಾಡ್ಲಿ, ಓಕೆ, ನಮ್ ಅದು ಒಪ್ಕೊಳ್ತೀವಿ. ಇಲ್ಲಿ ಸೆನ್ಸರ್ ಅವಶ್ಯಕತೆ ಇಲ್ಲ. ಸರ್, ಬರ್ತಾರೆ ಬರ್ತಾರೆ, ಬಂದ ಅದ್ ಕ್ಲೀನ್ ಮಾಡ್ತಾರೆ, ಅದ್ ನಾವು ಒಪ್ಕೊಳ್ತೀವಿ, ಬಟ್ ಸೆನ್ಸರ್ ಇಲ್ಲಿ ಯೂಸ್ ಇಲ್ಲ ಸರ್. ನೆರೆಯಿಂದ ಬೆಂಗಳೂರಿಗೆ ಶಾಶ್ವತ ಪರಿಹಾರ ಇಲ್ವಾ? 2017ರಲ್ಲಿ ಮೊದಲ ಬಾರಿಗೆ ಪಾಲಿಕೆ ಫ್ಲಡ್ ಸರ್ವೆ ನಡೆಸಿ ಬೆಂಗಳೂರಲ್ಲಿ 209 ಪ್ರದೇಶಗಳು ನಿರಂತರ ಪ್ರವಾಹಕ್ಕೆ ತುತ್ತಾಗ್ತಿದೆ ಅಂತ ವರದಿ ಕೊಟ್ಟಿತ್ತು. ಇದಕ್ಕೆ ಶಾಶ್ವತ ಪರಿಹಾರ ಕೊಡಲು ಪಾಲಿಕೆ ಈವರೆಗೆ ಕೋಟ್ಯಾಂತರ ಅನುದಾನವನ್ನು ವ್ಯಯಿಸಿದೆ. ಆದಾಗ್ಯೂ ಪ್ರತಿ ವರ್ಷವೂ ಹೆಚ್ಚು ಕಮ್ಮಿ ಅದೇ ಜಾಗಗಳು ಮತ್ತೆ ಪ್ರವಾಹಕ್ಕೆ ಒಳಗಾಗ್ತಿದೆ. ಶಾಶ್ವತ ಪರಿಹಾರ ಹುಡುಕದೆ ಈ ಬಾರಿಯೂ 198 ಪ್ರದೇಶಗಳು ನೆರೆ ಭೀತಿ ಎದುರಿಸುತ್ತಿದೆ ಅನ್ನುತ್ತಿದೆ ಪಾಲಿಕೆ. ಗಾಳಿ ಆಂಜನೇಯ ರಾಜಕಾಲುವೆ ಏನಿದೆ ದೇವಸ್ಥಾನದ ಬಳಿ, ಈ ದೇವಸ್ಥಾನದ ಬಳಿಯೂ ಕೂಡ ಈ ಬಾರಿ ನೆರೆ ಆಗುವಂತಹ ಭೀತಿಯನ್ನ ಬಿಬಿಎಂಪಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದರ ಜೊತೆಗೆ ನಗರದಲ್ಲಿ 198 ಪ್ರದೇಶಗಳು ನೆರೆ ಪ್ರವಾಹ ಆಗಬಹುದು ಅನ್ನುವಂಥದ್ದನ್ನ ಬಿಬಿಎಂಪಿ ಅಧಿಕಾರಿಗಳು ಈಗಲೇ ಒಂದು ಗುರುತನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಆಶಿಕ್ ಮಿಲ್ಕಿ ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.